ಸ್ಪೆಷಲ್ ಸಂಡೇ ಸ್ಪೆಷಲ್ಗೆ ನಿಮ್ಗೆಲ್ಲ ಸ್ವಾಗತ. ಸೊ ಪರ್ಸನ್ಸ್ ಇನ್ ನ್ಯೂಸ್ ಅಂತ ನೋಡ್ತೀವಿ. ಒಂದು ವಾರ ಯಾರ್ಯಾರು ನ್ಯೂಸ್ ಅಲ್ಲಿ ಇದ್ರೋ ಸೊ ಆ ಒಂದು ವ್ಯಕ್ತಿಗಳ ಒಂದು ಪರಿಚಯವನ್ನ ನಾವು ಮಾಡ್ತೀವಿ ಈ ಒಂದು ಸೆಷನ್ ಅಲ್ಲಿ. ಸೊ ಇದು ಸ್ಪೆಷಲ್ ಆಗಿರುತ್ತೆ, ಇಲ್ಲಿ ಬರೀ ಪರ್ಸನ್ ಇನ್ ನ್ಯೂಸ್ ಅಂತ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಫಸ್ಟ್ ಆಗಿ ಬರೋರು ಯಾರಪ್ಪ ಅಂತಂದ್ರೆ ಸನ್ನಾ ಮರೀನ್. ಸನ್ನಾ ಮರೀನ್ ಯಾರ ಅಂತಂದ್ರೆ ಇವರು ಫಿನ್ಲ್ಯಾಂಡಿನ ಪ್ರಧಾನಿಯಾಗಿ ಆಯ್ಕೆಯಾದವರು. ಸೊ ಅಲ್ಲದೆ ಈಗ ಕೆಲಸ ಮಾಡುತ್ತಿರುವಂತಹ ಕಾರ್ಯನಿವೃತ್ತರಾಗಿರುವಂತಹ ಪ್ರಧಾನಿಗಳಲ್ಲಿ ಅತ್ಯಂತ ಕಿರಿಯರಾದಂತಹ ಒಂದು ವಯಸ್ಸಿನ ಸನ್ನಾ ಮರೀನ್ ಅವರು ಈಗ ಆ ಒಂದು ಗರಿಮೆಗೆ ಆಯ್ಕೆಯಾಗಿದ್ದಾರೆ. ಸೊ ಅತ್ಯಂತ ಕಿರಿಯ ವಯಸ್ಸಿನ ಕೆಲಸ ಮಾಡುತ್ತಿರುವಂತಹ ಕಾರ್ಯನಿರತ ಪ್ರಧಾನಿ ಯಾರಂತಂದ್ರೆ ಅವರು ಸನ್ನಾ ಮರೀನ್ ಆಗಿರ್ತಾರೆ. ಓಕೆ, ಸೊ ಇವರು ಫಿನ್ಲೆಂಡಿನ ಒಬ್ಬ ಪ್ರಧಾನಮಂತ್ರಿಯಾಗಿ ಇವರು ಆಯ್ಕೆಯಾಗಿದ್ದಾರೆ. ಸೊ ಇವ್ರಿಗಿಂತ ಮುಂಚೆ ಆಂಟಿ ರಿನ್ನೆ ಅವರು ಪ್ರಧಾನಿಯಾಗಿದ್ರು, ಅದು ಫಿನ್ಲೆಂಡ್ ಇದ್ದು. ಓಕೆ, ಸೊ ಇವರ ನಂತರ, ಸೊ ಆ ಸನ್ನಾ ಮರೀನ್ ನಂತರ 35 ವರ್ಷದ ಉಕ್ರೇನಿನ ಪ್ರಧಾನಿಯಾದಂತಹ ಒಲೆಸ್ಕಿ ಹೊಂಚುರುಕ್ ಅವರು ಏನಾಗಿದ್ದಾರೆ, ನೆಕ್ಸ್ಟ್ ಕಿರಿಯ ಪ್ರಧಾನಿಯಾಗಿ ಕಾಣಿಸ್ಕೊಂತಾರೆ. ಸೊ ಅದಾದ ನಂತರ ಆನಂದ್ ಕುಮಾರ್ ಅವರು. ಸೊ ಆಲ್ರೆಡಿ ಇವ್ರ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ, ಯಾಕಂದ್ರೆ ಇವ್ರ ಹೆಸರಲ್ಲೇ ಸೂಪರ್ 6 30 ಅಂತ, ಸೂಪರ್ 30 ಅನ್ನೋ ಮೂವಿ ಬಂದಿತ್ತು. ಹೃತಿಕ್ ರೋಷನ್ ಅವರು ಬಹಳ ಚೆನ್ನಾಗಿ ಅಭಿನಯ ಮಾಡಿದ್ರು. ಸೊ ಈ ಒಂದು ಮೂವಿ ಇತ್ತಲ್ಲ, ಈ ಒಂದು ಚಲನಚಿತ್ರ ಆನಂದ್ ಕುಮಾರ್ ಅವರ ಜೀವನವನ್ನ ಆಧರಿಸಿತ್ತು. ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ, ಸೂಪರ್ 30 ಅಂತ IIT ಕೋಚಿಂಗ್ ತೆಗೆದು ಬಹಳಷ್ಟು ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೋಚಿಂಗ್ ಅನ್ನು ಕೊಟ್ಟು IIT ಕಳಿಸಿದಂತಹ ಒಂದು ಸೇವೆಯನ್ನ ಮಾಡಿದವರು. ಯಾವುದೇ ಒಂದು ಫಲವನ್ನು ಅಪೇಕ್ಷಿಸದೆ ಅವರಿಗೆ ಒಂದು ಸೇವೆಯನ್ನು ಮಾಡಿದಂತ ಆನಂದ್ ಕುಮಾರ್ ಮತ್ತೆ ನ್ಯೂಸ್ ಅಲ್ಲಿ ಇದ್ದಾರೆ. ಏನಪ್ಪಾ ಅಂತಂದ್ರೆ ಇವರಿಗೆ ಮುಂದಿನ ವರ್ಷದ ಒಂದು ಗಣರಾಜ್ಯೋತ್ಸವವನ್ನ, ಮುಂದಿನ ವರ್ಷ ನಡೆಯುವಂತಹ ಗಣರಾಜ್ಯೋತ್ಸವ 2020ರ ಒಂದು ಗಣರಾಜ್ಯೋತ್ಸವಕ್ಕೆ ಭಾಗಿಯಾಗಲು ಇವರಿಗೆ ನ್ಯೂಯಾರ್ಕ್ ನಲ್ಲಿರುವಂತಹ ಭಾರತೀಯ ಸಂಘಟನೆ, ಒಂದು ಅನಿವಾಸಿ ಭಾರತೀಯ ಸಂಘಟನೆ ಇವರಿಗೆ ಆಹ್ವಾನ ಮಾಡಿದೆ. ಆ ಒಂದು ಸಂಘಟನೆ ಹೆಸರು ಫೆಡರೇಷನ್ ಆಫ್ ಇಂಡಿಯನ್ ಅಸೋಸಿಯೇಷನ್ ಅಂತ. ಸೊ ಇವರು ಮುಂದಿನ ವರ್ಷ ಏನ್ ಮಾಡ್ತಾರೆ, ಅಮೆರಿಕದ ನ್ಯೂಯಾರ್ಕ್ ನಲ್ಲಿ ತಮ್ಮ ಗಣರಾಜ್ಯೋತ್ಸವವನ್ನ ಆಚರಿಸಲಿದ್ದಾರೆ. ಸೊ ಅಲ್ಲದೆ ಈ ಒಂದು ಭಾರತೀಯ ಅನಿವಾಸಿ ಭಾರತೀಯರ ಒಂದು ಅಸೋಸಿಯೇಷನ್ ಇದೆಯಲ್ಲ, ಇದಕ್ಕೆ 2020ರ ಒಂದು ವೇಳೆಗೆ ಇದಕ್ಕೆ 50 ವರ್ಷ ಕೂಡ ಆಗಲಿದೆ. ಸೊ ಹೀಗಾಗಿ ಈ ಒಂದು ಸಂಘಟನೆ ಹಾಗೂ ಈ ಒಬ್ಬ ವ್ಯಕ್ತಿ ಇಬ್ಬರು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಾಗ್ತಾರೆ, ಇಂಪಾರ್ಟೆಂಟ್ ಆಗ್ತಾರೆ. ಅದಾದ್ಮೇಲೆ ನಮ್ಮ ಮಂಗಳೂರಿನ ಮೂಲದ ಸುನಿಲ್ ಶೆಟ್ಟಿ ಅವರು. ಸೊ ಕಳೆದ ವಾರ ನಾವು ಮಂಗಳೂರಿನ ಶಿಲ್ಪಾ ಶೆಟ್ಟಿ ಅವ್ರ ಬಗ್ಗೆ ಮಾತಾಡಿದ್ವಿ, ಈಗ ಸುನಿಲ್ ಶೆಟ್ಟಿ ಅವರು ಏನಾಗಿದ್ದಾರಪ್ಪ ಅಂದ್ರೆ ರಾಷ್ಟ್ರೀಯ ಡೋಪಿಂಗ್ ವಿರೋಧಿ ಏಜೆನ್ಸಿ, ನಾಡಾ ಅಂತ ಹೇಳ್ತೀವಿ ಶಾರ್ಟ್ ಆಗಿ, ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿಯ ಒಬ್ಬ ರಾಯಭಾರಿಯಾಗಿ ಈಗ ನೇಮಕ ಆಗಿದ್ದಾರೆ. ಸೊ ಇದನ್ನ ಯಾಕೆ ಹೇಳ್ತಿದ್ದೀವಿ ಅಂತಂದ್ರೆ ಕಳೆದ ಒಂದು ವರ್ಷದಲ್ಲಿ 150 ಹೆಚ್ಚು ಆಟಗಾರರು ಡೋಪಿಂಗ್ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ರು. ಡೋಪಿಂಗ್ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ರಂದ್ರೆ ಅವರ ಒಂದು ದೇಹದಲ್ಲಿ ಆ ಒಂದು ಉತ್ತೇಜನಕಾರಿ ಮಾದಕ ಪದಾರ್ಥಗಳು, ಉತ್ತೇಜನಕಾರಿ ಪದಾರ್ಥಗಳು ಅವರ ದೇಹದಲ್ಲಿ ಸಿಕ್ಕ ಕಾರಣ ಅವರನ್ನ ಏನ್ ಮಾಡ್ತಾರೆ, ಆ ಟೆಸ್ಟ್ ನಲ್ಲಿ ಫೇಲ್ ಮಾಡುತ್ತಾರೆ. ಓಕೆ, ಸೊ ಈ ಒಂದು ನಾಡಾ ಅಂತ ಹೇಳಿದ್ನಲ್ಲ, ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ, ಇದು ಭಾರತದ ಕ್ರೀಡೆಗಳಲ್ಲಿ ಡೋಪಿಂಗ್ ಅನ್ನ ನಿಯಂತ್ರಣ ಮಾಡುವಂತಹ ಒಂದು ರಾಷ್ಟ್ರೀಯ ಸಂಸ್ಥೆ ಆಗಿದೆ. ಸೊ ಅದಾದ್ಮೇಲೆ ಗ್ರೆಟಾ ಥರ್ನ್ಬರ್ಗ್, ಇವ್ರ ಬಗ್ಗೆನು ನಾವು ಒಬ್ಬ ಕರೆಂಟ್ ಅಫೇರ್ಸ್ ಅಲ್ಲಿ ಆಗಾಗ ನೋಡ್ತಾ ಇರ್ತೀವಿ. ಬಹಳ ಪ್ರಸಿದ್ಧವಾದಂತಹ ಒಬ್ಬ ಮಹಿಳೆ ಅಂತ ಹೇಳ್ಬೋದು, ಅಥವಾ ಬಾಲಕಿ ಅಂತ ಹೇಳ್ಬೋದು, ಯಾಕಂದ್ರೆ ಇವ್ರಿಗೀಗಿರೋ ವಯಸ್ಸು ಬರೀ 16. ಇವನ್ ಇವರಿಗೆ ಶಾಂತಿ ನೊಬೆಲ್ ಅನ್ನು ಕೊಡ್ಬೇಕನ್ನೋದು ಈ ಸಾರಿ ನೊಬೆಲ್ ಪ್ರಶಸ್ತಿ, ಶಾಂತಿ ನೊಬೆಲ್ ಪ್ರಶಸ್ತಿಗೂ ಇವರು ನಾಮಿನೇಟ್ ಆಗಿದ್ರು. ಸೊ ಇವ್ರು ಏನಪ್ಪಾ ಅಂತಂದ್ರೆ ಇವರು ಸ್ವೀಡನ್ ದೇಶದವರು, ಇವರು ಮೂಲತಃ ಸ್ವೀಡನ್ ದೇಶದವರು. ಇವ್ರು ಏನಂದ್ರೆ ಹವಾಮಾನ ಬದಲಾವಣೆ ಕುರಿತು ಜಗತ್ತಿನ ಗಮನವನ್ನ ಸೆಳೆದಂತಹ ಒಬ್ಬ ಬಾಲಕಿಯಾಗಿದ್ದಾರೆ. ಸೊ ಇವರನ್ನ ಟೈಮ್ ನಿಯತ್ಕಾಲಿಕ ಟೈಮ್ ಮ್ಯಾಗಝಿನ್ ಅವರು 2019ರ ವರ್ಷದ ವ್ಯಕ್ತಿ ಅಂತ ಇವ್ರನ್ನ ಆಯ್ಕೆ ಮಾಡಿದ್ದಾರೆ. ಸೊ ಈ ಒಂದು ಕಿರಿಯ ವಯಸ್ಸಿನಲ್ಲಿ, ಬರೀ 16ನೇ ಒಂದು ವಯಸ್ಸಿನಲ್ಲಿ ಇವರು ಇಂತಹ ಒಂದು ದೊಡ್ಡ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಸೊ ಮುಖ್ಯವಾಗಿ ಇವರ ಜೀವನ ಬಗ್ಗೆ ಹೇಳ್ಬೇಕಂದ್ರೆ ಇವರು ಪ್ರತಿ ಶನಿವಾರ ತಮ್ಮ ಸ್ಕೂಲ್ ನ, ಶನಿವಾರ ಅಲ್ಲ, ಪ್ರತಿ ಶುಕ್ರವಾರ ತಮ್ಮ ಸ್ಕೂಲ್ ನ ಮುಂದೆ ಇಂತಹ ಒಂದು ಬೋರ್ಡ್ ಅನ್ನ ಇಟ್ಕೊಂಡು ಹವಾಮಾನ ಬದಲಾವಣೆ ಕುರಿತಾಗಿ ಎಲ್ಲ ಜಗತ್ತಿನ ಒಂದು
ಗಮನವನ್ನ ಸೆಳೆದ್ರು. ಸೊ ಅವ್ರ ಈ ಬೋರ್ಡ್ ಮತ್ತು ಅವ್ರು ಹಾಕಿರುವಂತ ಈ ಡ್ರೆಸ್ ಬಹಳ ಫೇಮಸ್ ಆಗಿದೆ. ಸೊ ಪ್ರತಿ ವಾರನು ಅವ್ರು ಏನ್ ಮಾಡ್ತಿದ್ರು, ಸ್ಕೂಲ್ ಅನ್ನ ಬಿಟ್ಟು ಆ ಒಂದು ಸಮಯದಲ್ಲಿ ಪ್ರತಿಭಟನೆಗೆ ಅವರು ನಿರತರಾಗ್ತಾ ಇದ್ರು. ಸೊ ಅಲ್ಲದೆ ವಿಶ್ವಸಂಸ್ಥೆಯ ಹವಾಮಾನ ಕ್ರಿಯಾ ಶೃಂಗಸಭೆಯಲ್ಲಿಯೂ ಕೂಡ ಅವರ ಭಾಷಣ ಬಹಳ ಜಗತ್ತಿನಾದ್ಯಂತ ಎಲ್ಲರೂ ಪ್ರಶಂಸೆ ಮಾಡಿದ್ರು. ಸೊ ಅವರಿಗೆ ಯಾಕೆ ಈ ಪ್ರಶಸ್ತಿ ಕೊಡಲಾಗ್ತಿದೆ, ಅಂತಹ ಒಬ್ಬ ಬಾಲಕಿಗೆ ಯಾಕೆ ಪ್ರಶಸ್ತಿ ಕೊಡಲಾಗ್ತಿದೆ ಅಂದಿದ್ದಕ್ಕೆ ಟೈಮ್ ಮ್ಯಾಗಝಿನ್ ಅವ್ರು ಹೇಳ್ತಾರೆ, ಏನಪ್ಪಾ ಅಂತಂದ್ರೆ ಜಗತ್ತಿನ ಅತಿ ಮುಖ್ಯವಾದ ವಿಷಯ. ಸೊ ಈಗ ಜಗತ್ತಿಗಿರುವಂತಹ ಅತಿ ಮುಖ್ಯ ವಿಷಯ ಯಾವ್ದಂದ್ರೆ ಹವಾಮಾನ ಬದಲಾವಣೆ. ಅದರ ಒಂದು ಅತಿ ದೊಡ್ಡ ಧ್ವನಿಯಾಗಿ ಗ್ರೇಟಾ ಥರ್ನ್ಬರ್ಗ್ ಬಂದಿರೋದ್ರಿಂದ ಈ ಗೌರವಕ್ಕೆ ಅವರು ಸೂಕ್ತ ವ್ಯಕ್ತಿ ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲೆ ಭಾರತದ ಫುಟ್ಬಾಲ್ ತಂಡದ ಮತ್ತು ಬೆಂಗಳೂರಿನ ಇಂಡಿಯನ್ ಸೂಪರ್ ಲೀಗ್ ತಂಡದ ನಾಯಕರಾಗಿರುವಂತಹ ಸುನೀಲ್ ಛತ್ರಿ ಅವರನ್ನ ಪೂಮಾದವರು ರಾಯಭಾರಿ ಅಂತ 3 ವರ್ಷಗಳವರೆಗೆ ಆಯ್ಕೆ ಮಾಡಿದ್ದಾರೆ. ಸೊ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ, ಸುನೀಲ್ ಛತ್ರಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಈಗ ಸಕ್ರಿಯವಾಗಿರುವಂತಹ ಫುಟ್ಬಾಲ್ ಆಟಗಾರರಲ್ಲಿ ಕ್ರಿಸ್ಟಿಯಾನೋ ರೊನಾಲ್ಡೊ ಅವ್ರ ನಂತರ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅತಿ ಹೆಚ್ಚು ಗೋಲ್ಗಳನ್ನು ದಾಖಲಿಸಿದ ಕೀರ್ತಿ ಸುನೀಲ್ ಛತ್ರಿ ಅವರಿಗೆ ಆಗಿದೆ. ಸೊ ಅಲ್ಲದೆ ಇವ್ರನ್ನ ಕ್ಯಾಪ್ಟನ್ ಫಂಟಾಸ್ಟಿಕ್ ಅಂತಾನು ಕೂಡ ಅವ್ರನ್ನ ಕರೆಯಲಾಗುತ್ತೆ. ಸೊ ಇವರು ಭಾರತ ತಂಡದ ಸ್ಟ್ರೈಕರ್ ಆಗಿ ಆಟ ಆಡ್ತಾರೆ. ಸೊ ಅದಾದ್ಮೇಲೆ ನಮ್ಮ ಹಣಕಾಸು ಸಚಿವೆ ಆದಂತ ನಿರ್ಮಲಾ ಸೀತಾರಾಮನ್ ಅವರು ಕೂಡ ನ್ಯೂಸ್ ಅಲ್ಲಿ ಇದ್ದಾರೆ. ಏನಪ್ಪಾ ಅಂದ್ರೆ, ಇತ್ತೀಚೆಗೆ ಬಿಡುಗಡೆ ಆದ ಫೋರ್ಬ್ಸ್ ವಿಶ್ವದ 100 ಶಕ್ತಿಶಾಲಿ ಮಹಿಳೆಯರ ಒಂದು ಲಿಸ್ಟ್ ನಲ್ಲಿ ಇವರ ಒಂದು ಸ್ಥಾನ 34ಕ್ಕಿದೆ. ಸೊ ಅಲ್ಲದೆ ಭಾರತದ ಇನ್ನೂ ಇಬ್ಬರು ಮಹಿಳೆಯರು ಈ ಒಂದು ಪ್ಲೇಸ್ ನಲ್ಲಿ, ಈ ಒಂದು ಪಟ್ಟಿಯಲ್ಲಿ ಹೆಸರು ಮಾಡಿದ್ದಾರೆ. ಅವ್ರು ಯಾರಂದ್ರೆ, HCL ಕಾರ್ಪೊರೇಷನ್ ನ CEO ಅಂಡ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂತಹ ರೋಶ್ನಿ ನಾಡರ್ ಮಲ್ಹೋತ್ರಾ, ಹಾಗೂ ಬಯೋಕಾನ್ ಸಂಸ್ಥಾಪಕಿಯಾದ ಕಿರಣ್ ಮಜುಂದಾರ್ ಶಾ. ಸೊ ಈ ರೋಶ್ನಿ ನಾಡರ್ ಅವರ ಪ್ಲೇಸ್ 54th ಆಗಿದೆ ಮತ್ತು ಕಿರಣ್ ಮಜುಂದಾರ್ ಶಾದ್ ಅವರದು 65th ಪ್ಲೇಸ್ ಆಗಿದೆ. ಸೊ ಟಾಪ್ 100 ಅಲ್ಲಿ 3 ಭಾರತೀಯ ಮಹಿಳೆಯರಿದ್ದಾರೆ. ಸೊ ಹಾಗಾದ್ರೆ ಟಾಪ್ 3 ಅಲ್ಲಿ ಯಾರಿದ್ದಾರೆ ಅಂತ ನೋಡೋಣ. ಸೊ ಟಾಪ್ 3 ಅಲ್ಲಿ ಫಸ್ಟ್ ಬರೋರು ಜರ್ಮನಿಯ ಚಾನ್ಸಲರ್ ಆದಂತಹ ಎಂಜಿಲಾ ಮಾರ್ಕೆಲ್, ಅದಾದ ನಂತರ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಅಧ್ಯಕ್ಷರಾದಂತಹ ಕ್ರಿಸ್ಟಿನ್ ಲಗಾರ್ಡ್ ಅವರು ಬಂದಿದ್ದಾರೆ. ಸೊ ಥರ್ಡ್ ಪ್ಲೇಸ್ ನಲ್ಲಿ USAದ ಹೌಸ್ ಆಫ್ ರಿಪ್ರೆಸೆಂಟೇಟಿವ್ ನ ಸ್ಪೀಕರ್ ಆಗಿರುವಂತಹ ನ್ಯಾನ್ಸಿ ಪೆಲೋನ್ಸಿ ಅವರು 3ನೇ ಪ್ಲೇಸ್ ಅಲ್ಲಿ ಬಂದಿದ್ದಾರೆ. ಸೊ ನೋಡಿ, ಈ ಒಂದು 3 ಮಹಿಳೆಯರು ಭಾರತೀಯ ಮಹಿಳೆಯರು, ಹಾಗೂ ಈ ಒಂದು 3 ಅಂತಾರಾಷ್ಟ್ರೀಯ ಮಹಿಳೆಯರ ಹೆಸರು ಮತ್ತು ಅವ್ರ ಹುದ್ದೆಗಳ ಬಗ್ಗೆ ನಮಗೆ ಮಾಹಿತಿ ಇರಬೇಕಾಗುತ್ತೆ. ಸೊ ಅದಾದ್ಮೇಲೆ ನಮ್ಮ GS ಲಕ್ಷ್ಮಿಯವರು. ಸೊ GS ಲಕ್ಷ್ಮಿಯವರು ಮಹಿಳಾ ಒಂದು ಅಂದ್ರೆ ಪುರುಷರ ಏಕದಿನ ಪಂದ್ಯವನ್ನು ನಿರ್ವಹಿಸಿದಂತಹ ತೀರ್ಪುಗಾರರಾಗಿ ನಿರ್ವಹಿಸಿದಂತಹ ಪ್ರಥಮ ಮಹಿಳೆ ಅಂತ ಅನ್ಸ್ಕೊಂಡಿದ್ದಾರೆ. ಸೊ ಇವರು ಇತ್ತೀಚೆಗೆ ನಡೆದಂತಹ UAE ಮತ್ತು ಯುನೈಟೆಡ್ ಸ್ಟೇಟ್ಸ್ UAE USA ನಡುವೆ ನಡೆದಂತಹ ಒಂದು ಪಂದ್ಯ ನಡೆದಿತ್ತು December 8ರಂದು. ಸೊ ಆ ಪಂದ್ಯ ಎಲ್ಲಿ ನಡೆದಿತ್ತು ಅಂದ್ರೆ ಶಾರ್ಜಾದಲ್ಲಿ ನಡೆಯಿತು. ಸೊ ಆ ಒಂದು ಪಂದ್ಯದಲ್ಲಿ 51 ವರ್ಷದ ಈ GS ಲಕ್ಷ್ಮಿ ಅವರೇನು ತೀರ್ಪುಗಾರರಾಗಿ ಕೆಲಸ ಮಾಡಿದ್ರು. ಸೊ ಅವ್ರೇನಪ್ಪಾ ಅಂತಂದ್ರೆ, 2019ರ ಮೇ ನಲ್ಲಿ ICC ಇಂಟರ್ನ್ಯಾಷನಲ್ ಪ್ಯಾನಲ್ ಆಫ್ ಮ್ಯಾಚ್ ರೆಫರಿಗಳಿಗೆ ನೇಮಕೊಂಡ ಪ್ರಥಮ ಮಹಿಳೆ ನಮ್ಮ GS ಲಕ್ಷ್ಮಿ ಆಗಿದ್ರು. ಸೊ ಅಲ್ಲದೆ ಇವರು ದೇಶೀಯ ಕ್ರಿಕೆಟ್ ನಲ್ಲಿ 2008-09ರಲ್ಲಿಯೇ ಕ್ರಿಕೆಟ್ ಮ್ಯಾಚ್ ರೆಫರಿ ಆಗಿ ಅಧಿಕಾರವನ್ನ ವಹಿಸಿಕೊಂಡಿದ್ರು. ಸೊ ಇಲ್ಲಿವರೆಗೂ ಅವರು 3 ಮಹಿಳೆಯರ ಏಕದಿನ ಪಂದ್ಯ, 7 ಮಹಿಳೆಯರ T20 ಅಂತಾರಾಷ್ಟ್ರೀಯ, 16 ಪುರುಷರ T20 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಅವರು ತೀರ್ಪುಗಾರರಾಗಿ ನೋಡ್ಕೊಂಡಿದ್ದಾರೆ. ಓಕೆ, ಸೊ ಇದು ಈ ವಾರದ ಪರ್ಸನ್ಸ್ ಇನ್ ನ್ಯೂಸ್ ಅಥವಾ ಸುದ್ದಿಯಲ್ಲಿರುವಂತಹ ವ್ಯಕ್ತಿಗಳು. ಸೊ ಮುಂದಿನ ವಾರ ಮತ್ತೆ ಮತ್ತೊಂದು ಸಂಡೇ ಸ್ಪೆಷಲ್ ತಗೊಂಡ್ ಬರ್ತೀನಿ. ಸೊ ಎಲ್ಲರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.